कुंदापुर पुरसभा व्याप्तिया विनायक संगम चतुष्पथ हेद्दारी कामगारी अव्यवस्थिया विरुद्ध उग्र स्वरूप होराट कैगोळ्ळुवुदागि हेद्दारी जागृति समिति नेतृत्व नडेद सभेयल्लि संघटनेयवरु तिळिसिद्दारे। कुंदापुरद रोटरी कला मंदिर नडेद सार्वजनिक सभेयल्लि ई निर्णयवन्न कैगोळ्ळलागिद्दु डिसेंबर 3रंदु मोदल हंतद होराटद भागवागि सार्वजनिकरोंदिगे धरणि नडेसलु समिति निर्धरिसिदे। हेद्दारी होराट जागृति समिति अध्यक्ष केंचनूर सोमशेखर शेट्टियवरु मातनाडि चतुष्पथ राष्ट्रीय हेद्दारी अव्यवस्थिया कुरितु निरंतर होराट नडेसुत्ता बंदिद्देवे। इदुवरेगे नमगे हेद्दारी कामगारिय चित्रण कोडुत्तिल्ल, जनप्रतिनिधिगळिगू ई बग्गे माहिति इल्ल। ई हिंदे कुंदापुर तालूकिन 30 ग्राम पंचायत्गळल्लि हेद्दारी कामगारिय व्यवस्थेय कुरितु सभे नडेसि जनाभिप्राय पडेदु अदन्न हेद्दारी अभिवृद्धि प्राधिकारक्के नीडिद्देवे। जनर भावनेगळिगे प्राधिकार स्पंदिसुत्तिल्ल, दुरंतवेंदरे हेद्दारी प्राधिकारद अधिकारिगळन्न ओम्मेयादरू करेसिकोळ्ळलु ಜನಪ್ರತಿನಿಧಿಗಳಿಗೆ ಸಾಧ್ಯವಾಗಿಲ್ಲ ಎಂದು ಹೇಳಿದ್ರು। ಅಲ್ಲಿ ಅಪ್ರೋಚ್ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲ, ಏನು ಓಪನ್ ಇತ್ತು ಓಪನ್ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬರು ಕೇಳಿದ್ರು। ಈಗ ಬೆಂಚ್ ಮಾಡಿದ ಮೇಲೆ ಕಿಶೋರ್ ಅಧ್ಯಕ್ಷರು ಆಗಿರುವಾಗ ಹಾಕಿದ್ರು ಪುರಸಭೆ ಇದು ಬೆಂಚ್ ಬೇಡ, ನಮಗೆ ಓಪನ್ ಕೊಡಬೇಕು ಇಲ್ಲ। ಅದು ಅಲ್ಲದೆ ವಸ್ತ್ರೂರ್ ಮೂರ್ ಕೈಯಲ್ಲಿ ಈಗ ನನ್ನ ಕೆಲವು ಫೋಟೋಸ್ ಇದೆ, ನನಗೆ ನೋಡಿದ್ರು ತಕ್ಕ ವಸ್ತ್ರೂರ್ ಮೂರ್ ಕೈಯಲ್ಲಿ ಆಚೆ ಅಲ್ಲಿ ಒಂದು ಪುನಃ ಒಂದು ಕೆ ಟಿ ರೋಡ್ನವರಿಗೆ ಒಂದು ಅಂಡರ್ ಪಾಸ್ ಕೊಟ್ಟಿದೆ, ಅದು ಕ್ಯಾಟ ಪಾಸ್ ಇಲ್ಲೊಂದಿದೆ ಮಾಣಿಗೋಪುರದ ಮನೆ ಅಲ್ಲಿ ಪಟ್ಟದಲ್ಲಿ ಉಂಟು ನೋಡಿ, 4 ಫೀಟ್ ಮಾತ್ರ ಹೊಟ್ಟೆ ಇದೆ ಅದರೊಳಗೆ ಹೋಗಿ ಅಲ್ಲಿ ಕೆಳಗಡೆ ಹಾಗಾದ್ರೆ ರೋಡನ್ನು ಕಟ್ ಮಾಡ್ತಾರೆ, ರೋಡಿಗೆ ಇರ್ತಾರೆ ಅಥವಾ ಮೆಟ್ಲು ಮಾಡ್ತಾರೆ ಅಂತ ಹೇಳಿದ್ರು ಗೊತ್ತಿತ್ತು। ಅದು ಯಾವುದಕ್ಕೆ ಈಗ ಮುನ್ಸಿಪಾಲ್ಟಿಯವರಿಗಾಗಲಿ ಅಥವಾ ಎಮ್ ಎಲ್ ಎವರಿಗಾಗಲಿ ಎಂ ಪಿಯವರಿಗಾಗಲಿ ಇಲ್ಲ ಡಿಸೈನ್ ಅನ್ನು ಕೊಡಬೇಕು ಅಂತ ಹೇಳಿದ್ರು ನಮ್ಮ ಪತ್ರದಲ್ಲ ಬೇಕು। ಮತ್ತೆ ವರ್ಕಿನ ಬಗ್ಗೆ ಹೆದ್ದಾರಿ ಹೋರಾಟ ಜಾಗೃತಿ ಸಮಿತಿಯ ಪ್ರಮುಖರಾದ ಕಿಶೋರ್ ಕುಮಾರ್ ಕುಂದಾಪುರ ಅವರು ಮಾತನಾಡಿ, ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳಿಸದೆ ಬಸರೂರು ಎಂಬ್ಯಾಕ್ಮೆಂಟ್ ಕಾಮಗಾರಿ ಆರಂಭಿಸಿದರೆ ವಾಹನ ಸಂಚಾರಕ್ಕೆ ಸಾಕಷ್ಟು ತೊಡಕಾಗುತ್ತದೆ ಎಂದು ಸಾಕಷ್ಟು ಬಾರಿ ಮನವಿ ಕೊಟ್ಟರೂ ನಮ್ಮ ಮನವಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ। ಇದೀಗ ಸರ್ವಿಸ್ ರಸ್ತೆಯನ್ನೇ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡಲಾಗಿದೆ। ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಕೆಟ್ಟು ನಿಂತರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತದೆ। ಈ ಹಿಂದೆ ಕುಂದಾಪುರ ಸಹಾಯಕ ಆಯುಕ್ತರಾಗಿದ್ದ ಭೂಬಾಲನ್ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದ್ದಾರೆ, ಬಿಟ್ರೆ ಬೇರೆ ಯಾವ ಅಧಿಕಾರಿಯೂ ಇದುವರೆಗೆ ಸ್ಪಂದಿಸಿಲ್ಲ ಎಂದು ಹೇಳಿದ್ರು। ಯಾರು ನಮಗೆ ಮಾಹಿತಿಯನ್ನು ಕೊಡಬೇಕು ಅವರು ಮಾಹಿತಿಯನ್ನು ನಮ್ಮಿಂದ ಮರೆಮಾಚ್ತಾ ಇದ್ದಾರೆ। ನಾನು ಇದುವರೆಗೆ ತಿಳಿದ ಪ್ರಕಾರ ಯಾರು ಕೂಡ ನವಯೋಗ ಕಂಪನಿ ಅವರು ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಯಾವ ಜನಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ, ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ, ಭೂಪಾಲನ ಒಬ್ಬರು ಬಿಟ್ರೆ ಮತ್ತೆ ಎಲ್ಲರೂ ಕೂಡ ಅವರಿಗೆ ಪಾಪ ಹಣಕಾಸಿನ ತೊಂದರೆ ಇದೆ, ಅವರಿಗೆ ಬರಲಿಕ್ಕೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಲೋನ್ ಆಗ್ತಾ ಇದೆ, ಅವರಿಗೆ ಇನ್ನೊಂದು ಬ್ಯಾಂಕ್ ನಲ್ಲಿ HDFC ಲೋನ್ ಟ್ರೈ ಮಾಡ್ತಾ ಇದ್ದಾರೆ, ಆ ಲೋನ್ ಬಂದ್ರು ಕೊಡ್ ಮಾಡ್ತಾರೆ। ನನಗನ್ಸುದು ನಾವೊಂದು ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಸಾಲ ತೆಗೆದಾಗ ನನಗೆ ವ್ಯವಹಾರ ಲಾಸ್ ಆಗ್ತದೆ, ಕಂತು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬ್ಯಾಂಕ್ ನಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಬ್ಯಾಂಕ್ ನಲ್ಲಿ ಮನೆಯನ್ನು ಹರಾಜು ಮಾಡ್ತಾರೆ। ಆ ಕ್ರಮ ಒಬ್ಬ ವೈಯಕ್ತಿಕ ಖಾತೆಯ ಮೇಲೆ ಇರುವುದಾದ್ರೆ ಆ ನಿಯಮ ಇರುವುದಾದ್ರೆ ಇಷ್ಟು ದೊಡ್ಡ ಕಂಪನಿಗೆ ಮೋಸ ಮಾಡ್ತಾ ಇದ್ದಾರೆ, ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಹೊಂಡ ಬಿದ್ದಿದೆ, ಎಷ್ಟೋ ಜನ ನೂರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ। ಕುಂದಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಿಕಾಸ್ ಹೆಗ್ಡಿಯವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 66 ರಾಜಕೀಯ ವಸ್ತುವಾಗಿ ಪರಿವರ್ತನೆಯಾಗಿದೆ, ಅಭಿವೃದ್ಧಿ ವಿಚಾರದಲ್ಲಿ ಜನರಿಗೆ ಉಪಯೋಗ ಆಗಬೇಕಿದ್ದ ರಸ್ತೆ ರಾಜಕೀಯವಾಗಿ ಬಳಕೆಯಾಗುತ್ತಿರುವುದು ದುರಂತ, ಈ ಹೋರಾಟ ಅಧಿಕಾರಿಗಳಿಗೆ ತಟ್ಟಬೇಕಿದ್ರೆ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಹೆದ್ದಾರಿ ಕಾಮಗಾರಿ ಕೂಡಲೇ ಮುಗಿಸಲು ನಿರ್ಣಯ ಕೈಗೊಳ್ಳಬೇಕು, ನಾವು ವಿರೋಧ ಪಕ್ಷವಾಗಿ ಇದುವರೆಗೂ ನಮಗೆ ಹೆದ್ದಾರಿ ಅವ್ಯವಸ್ಥೆಯ ಬಗ್ಗೆ ಧರಣಿ ಮಾಡಲು ಸಾಧ್ಯವಾಗಿಲ್ಲ, ಇದರಲ್ಲಿ ನಮ್ಮ ಬೇಜವಾಬ್ದಾರಿಯೂ ಇದೆ ಎಂದು ಹೇಳಿದ್ರು। ಏನ ಅಭಿವೃದ್ಧಿ ವಿಚಾರದಲ್ಲಿ ಜನರಿಗೆ ಉಪಯೋಗವಾಗಬೇಕಾದ ರಸ್ತೆ ಇವತ್ತು ಒಂದು ರಾಜಕೀಯ ವಸ್ತುವಾಗಿ ಪರಿವರ್ತನೆ ಆಗಿದೆ, ಅದಾಗಬಾರ್ದು ಇರುವಂತಹ ಒಂದು ಪ್ರಥಮವಾದರೆ ನಾವು ಏನ್ ಹೇಳಿಕೊಡ್ತೇವೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಹತ್ರ ನಮ್ಮ ವ್ಯವಸ್ಥೆ ನಮ್ಮ ಹತ್ರ ಕೇಳಿದ ಕೂಡಲೇ ನಾವು ರಾಷ್ಟ್ರೀಯ ಹೆದ್ದಾರಿ 66 ಸ್ವತಃ ಹೆದ್ದಾರಿ ಕಾಮಗಾರಿ ವ್ಯವಸ್ಥೆ ಬಗ್ಗೆ ಕೇಳಿದಾಗ ನಾವು ಆಗಲೇ ರಾಷ್ಟ್ರೀಯ ಕಾನ್ಫರೆನ್ಸ್ ಬರ್ತಾರೆ, ನಾವು ಹೇಳ್ತೇವೆ ಅದು ನಮ್ದಲ್ಲ, ಸಂಸದರು ಮತ್ತು ಶಾಸಕರ ಜವಾಬ್ದಾರಿ ಅಂತ ಹೇಳಿ ನನ್ನ ಪ್ರಕಾರ ಸಂಸದರು ಮತ್ತು ಸಂಸದರ ಜವಾಬ್ದಾರಿ ಇರಬಹುದು, ಒಬ್ಬ ಈ ಕ್ಷೇತ್ರದ ಸಂಸದನಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿರುವಂತಹ ಪ್ರತಿಯೊಂದು ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಇದೆ ಎನ್ನುವಂಥದ್ದು ನನ್ನ ಒಂದು ಅನಿಸಿಕೆ। ಯಾಕಂತ ಹೇಳಿದ್ರೆ
दुरंत कुंदापुर पुरसभा व्याप्त राष्ट्रीय अरुण विचार बंदा पुरसभा सदस्य मात्र जवाबदार भावने ಸಿಪಿಎಂ ಮುಖಂಡ ವೆಂಕಟೇಶ್ ಕೋಣಿ ನ್ಯಾಯವಾದಿ ಶಿರಿಯಾರ ಗೋಪಾಲ್ ಕೃಷ್ಣ ಶೆಟ್ಟಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಶಿಧರ್ ಹೆಮ್ಮಾಡೆ ಮೊದಲಾದವರು ಸಭೆಯಲ್ಲಿ ಹಾಜರಿದ್ದರು ಶ್ರೀಕಾಂತ್ ಹೆಮ್ಮಾಡಿ ವಿ4 ನ್ಯೂಸ್ 10.7 ಕುಂದಾಪುರ